ರಮೇಶ್ ಜಾರಕಿಹೊಳಿ ಟೀಮ್ಗೆ ಕಮಲದಲ್ಲಿ ಕೀರಿ ಕೀರಿ ರೊಚ್ಚಿಗಿದ್ದ ಜಾರಕಿಹೊಳಿ ಬಿಜೆಪಿ ಬಿರುಸಿಗೆ ಹಿನ್ನಡೆಯ ಗಾಳಿ ಕುಮಾರಸ್ವಾಮಿ ರಮೇಶ್ ಆದ್ರೆ ಬೆಳಗಾವಿ ಚಿತ್ರಣ ಫುಲ್ ಚಿತ್ರ ಅನ್ನ ಯಸ್ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು ಈ ರಮೇಶ್ ಜಾರಕಿಹೊಳಿ ಸುಧಾಕರ್ ಗೋಪಾಲಯ್ಯ ಎಲ್ಲರನ್ನ ಕರ್ಕೊಂಡು ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿದ್ರು ಅವರು ಸರ್ಕಾರ ಬೆಳೆಸಿ ಸರ್ಕಾರ ಮಾಡಿದ್ರು ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಕಾರಣಕರ್ತಲ್ಲ ಅಂದ್ರೆ ಒಂದು ಟೀಮ್ ಈ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮ್ಟಳ್ಳಿ ಹಿಂಗೆ ಈ ತಂಡವಾಗಿ ಬಂದವರಲ್ಲಿ ಒಂದು ಟೀಮ್ ರಮೇಶ್ ಜಾರಕಿಹೊಳಿ ದೊಡ್ಡ ಪಾತ್ರ ಇದೆ ಆದರೆ ಅವ್ರನ್ನ ಈಗ ಕಾಲ್ ಕಸಕ್ಕಿಂತ ಹೆಚ್ಚಾಗಿ ನೋಡ್ತಾವ್ರು ಬಿ ಜೆ ಪಿಯವರು ಅವರು ಕಳೆದ ಎಮ್ ಎಲ್ ಸಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋತಂತಹ ರಮೇಶ್ ಜಾರಕಿಹೊಳಿ ಆಪ್ತ ಮಹೇಶ್ ಕುಮ್ಟಳ್ಳಿ ಎದುರು ಸೋತಂತ ಲಕ್ಷ್ಮಣ್ ಸವದಿ ಇವತ್ತು ಮೀಸತ್ತಿರ್ತಾವ್ರೆ ಅವರು ಅವರಿಂದನೇ ಸಹ ಡಿ ಸಿ ಎಮ್ ಆಗಿದ್ದು ಡಿ ಸಿ ಎಂ ಅಂತ ಲೈಫಲ್ಲಿ ಹಳೆ ಮಾಜಿ ಡಿ ಸಿ ಎಂ ಅಂತ ಡೆಸ್ಟಿನೇಷನ್ ಐತಲ್ಲ ಲಕ್ಷ್ಮಣ ಸವದಿಗೆ ಆ ಡೆಸ್ಟಿನೇಷನ್ ಬರೋಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವ್ರ ಸೋತ್ರು ಅವ್ರ ಎಮ್ ಎಲ್ ಸಿ ಆಗಿ ಡಿ ಸಿ ಎಮ್ ಆಗಲಿ ಕಣ್ಣ ರಮೇಶ್ ಜಾರಕಿಹೊಳಿ ಆಮೇಲೆ ನೇರ ಚುನಾವಣೆ ಅಲ್ಲ ಕೆರೆ ಎಮ್ ಎಲ್ ಸಿಗೆ ಕೆಲವ್ರು ನಾಮಿನೇಟ್ ಆಗ್ತಾರಲ್ಲ ರಾಜ್ಯಸಭೆಗೆ ಅವರೆಲ್ಲ ಗುದ್ದಾಡಿ ಗೆದ್ದು ಬಂದವರಲ್ಲ ಲಕ್ ಮೇಲೆ ಹೋಗೋರು ಮೇಲ್ಗಡೆಗೆ ಈರಣ್ಣ ಕಡಾಡಿ ಅಂತ ರಾಜ್ಯಸಭಾ ಮೆಂಬರು ಗುದ್ದಾಡಿ ಗೆದ್ದವರಲ್ಲ ಅವರು ಗುದ್ದಾಡಿ ಅಖಾಡ್ದಲ್ಲಿ ಗೆದ್ದವರಲ್ಲ ಅವರೆಲ್ಲ ಈ ರಮೇಶ್ ಜಾರಕಿಹೊಳಿ ಕಾಳೀತಾರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಗ್ರಾಮೀಣದಲ್ಲಿ ಬಿ ಜೆ ಪಿ ಗೆಲ್ಸ್ಬೇಕು ಅಂತ ಹೋಗೋರು ಅವ್ರೇನಲ್ಲಿ ಕಾಂಗ್ರೆಸ್ ಗೆಲ್ಸ್ಬೇಕು ಅಂತ ಹೋಗಿಲ್ಲ ಇಲ್ಲ ಜೆ ಡಿ ಎಸ್ ಗೆಲ್ಸ್ಬೇಕು ಅಂತ ಹೋಗಿಲ್ಲ ಅವ್ರನ್ನ ಹಾಕೊಂಡು ಇವರಲ್ಲ ಉರಿದು ಆಡ್ತಾವ್ರೆ ಈ ಲಕ್ಷ್ಮಣ ಸವದಿ ಇವರೆಲ್ಲ ಮತ್ತು ಏ ನಮ್ಮ ಕ್ಷೇತ್ರ ಅವ್ರು ಯಾರು ಯಾರು ಲಕ್ಷ್ಮಣ ಸವದಿ ಮಗ ಅನ್ಕೋತೀನಿ ಯಾರೋ ಒಬ್ಬರು ಬಿಟ್ಕೊಡೋದಾರ ಗೋಕಾಕ ಬಿಟ್ಕೊಳ್ಳಿ ಮಹೇಶ್ ಕುಮ್ಟಳ್ಳಿಗೆ ಯಾಕಿದು ಅತಣಿ ಅಂತಾರೆ ಅತಣಿ ಜನನೇ ಸೋಲ್ಸೋರಲ್ಲ ಲಕ್ಷ್ಮಣ ಸವದಿನ ಅಲ್ವಾ ಸೊ ಹಾಗಾಗಿ ಬಿ ಜೆ ಪಿಗೆ ರಮೇಶ್ ಜಾರಕಿಹೊಳಿ ಇನ್ನೆಲ್ಲ ಸಾವಿರ ಇರ್ಬೋದನ ಬಟ್ ಒಂದು ಪಕ್ಷವಾಗಿ ಆ ಪಕ್ಷಕ್ಕೆ ನಂಬರ್ ಇಂಪಾರ್ಟೆಂಟ್ ಶಾಸಕರ ತಲೆ ಎಣಿಸ್ತಾರೆ ಅದು ಇಂಪಾರ್ಟೆಂಟ್ ಆ ಗೆಲುವಿಗೆ ರಮೇಶ್ ಜಾರಕಿಹೊಳಿ ಪ್ರಬಲ ಇವರೆಲ್ಲ ಇಷ್ಟೊಂದು ಕಿರ್ಕಿರಿ ವೇದಿಕೆ ಮುಂದೆ ಮುನ್ನೆ ಬೈರತಿ ಬಸವರಾಜ್ ಕರೀತಾ ಇದ್ರು ಬನ್ನಿ ಮುಂದಕ್ಕೆ ಬನ್ನಿ ಮುಂದಕ್ಕೆ ಅಂತ ಬರಲಿ ರಮೇಶ್ ಜಾರಕಿಹೊಳಿ ಹಿಂದೆ ಕೂತಿದ್ರು ಶಕ್ತಿಶಾಲಿ ನಾಯಕ ರಮೇಶ್ ಜಾರಕಿಹೊಳಿಯನ್ನು ರೊಚ್ ಕೇಳಿಸೋ ಮಾಡೋರಿ ಲಕ್ಷ್ಮಣ್ ಸವದಿ ಈರಣ್ಣ ಕಡಾಡಿ ಒಂದಷ್ಟು ಜನ ಸೇರ್ಕೊಂಡು ಇದು ಪಿಗೆ ಲಾಸ್ ಒಂದು ವೇಳೆ ಇವತ್ತೇ ರಮೇಶ್ ಜಾರಕಿಹೊಳಿ ಮನ್ಸು ಮಾಡಿ ಕುಮಾರಸ್ವಾಮಿ ಜೊತೆ ಆಗಲೇ ಮಾತುಕತೆ ನಡೀತಾ ಇದೆ ಅರೆ ಪಾಪ ಅವ್ರು ಕರೀತಾವ್ರೆ ಬಾರಣ್ಣ ಇರ್ತೀಯ ಮರ್ಯಾದೆ ಇಲ್ದೇವ್ರ ಜಾಗದಲ್ಲಿ ಇರಬೇಡ ನಿನಗೆ ಮರ್ಯಾದೆ ಇಲ್ಲದೇವ್ರ ಜಾಗದಲ್ಲಿ ಚಪ್ಪಲಿ ಹೋಗ್ಬೇಡ ಬಾರಣ್ಣ ಅಂತ ಕರೀತಾವೆ ಕುಮಾರಸ್ವಾಮಿ ಏನಾರ ಕರ್ದಂಗೆ ಏನಾರ ಒಬ್ಬರು ರಮೇಶ್ ಜಾರಕಿಹೊಳಿ ರಮೇಶ್ ಒಬ್ಬರೇ ಹೋಗಲ್ಲ ಅವ್ರ ಸಹೋದರ ಬಾಲ್ಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮಹೇಶ್ ಕುಮ್ಟಳ್ಳಿ ಶ್ರೀಮಂತ್ ಪಾಟೀಲ್ ಜೆ ಡಿ ಎಸ್ ಇಂದ ರನ್ನರ್ಪ್ ಕಾಗವಾಡ ಹಿಂದೆ ಒಂದು ನಾಲ್ಕೈದು ಜನ ಅತ್ಲ ಕಡೆ ಮೂವ್ ಆಗ್ತಾರೆ ಈ ಉತ್ತಮ್ ಪಾಟೀಲು ಪ್ರಮೋದ್ ಪ್ರದೀಪ್ ಮಾಳಗಿ ಇವರೆಲ್ಲ ಇದಾರಲ್ಲ ಒಂದಷ್ಟು ಜನ ಹೋಗ್ತಾರತ್ತಲ್ಲ ಕಡೆಗೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಬೆಳಗಾವಿಯಲ್ಲಿ ಹದಿನೈದು ಗೆಲ್ತೀವಿ ಅಂತ ಹೇಳ್ತವ್ರೆ ಹದಿನೈದರಲ್ಲಿ ಬಿ ಜೆ ಪಿ ಸಂಖ್ಯೆ ಐದು ಐದರಿಂದ ಆರಕ್ಕೆ ಬರುತ್ತೆ ಕಾಂಗ್ರೆಸ್ ಅವ್ರು ಒಂದು ಏಳು ಎಂಟು ಒಂಬತ್ತಕ್ಕೆ ಹೋಗ್ತಾರೆ ಜೆ ಡಿ ಎಸ್ ಒಂದು ನಾಲ್ಕೈದು ಗೆದ್ಕತ್ತಾರೆ ಅವ್ರ ಪಾರ್ಟಿಯವ್ರ ಜೊತೆ ಕಿತ್ತಾಡದೆ ದೊಡ್ಡ ಸಾಧ್ಯ ಅಂತ ಭಾವಿಸ್ತಂಗೈತೆ ಈರಣ್ಣ ಕಡಾಡಿ ಆ್ಯಂಡ್ ಲಕ್ಷ್ಮಣ್ ಸವದಿ ಒಂದಷ್ಟು ಜನ ನಾಯಕರು ರಮೇಶ್ ಜಾರಕಿಹೊಳಿಗಿರೋ ತಾಕತ್ತು ಇವ್ರಿಗೆ ದಿರಕ್ಕೆ ಗೆತ್ಕೊಂಡು ಬರಬೇಕಾಗಿತ್ತು ಅಂದರೆ ಜನ ಮಾತಾಡ್ತಾರೆ ನಾನಲ್ಲಪ್ಪ ಇದು ಶಿವ ಓಡಲ್ಲ ಸೊ ಹಾಗೆ ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿಗೆ ಕೊಡಬಾರದು ಹಿಂಸೆಯನ್ನು ಕೊಡ್ತಾವ್ರೆ ಬಿ ಜೆ ಪಿಲಿ ಈ ಲಕ್ಷ್ಮಣ್ ಸವದಿ ಈರಣ್ಣ ಕಡಾಡಿ ಇವರೆಲ್ಲ ಸೇರ್ಕೊಂಡು ಸೊ ರಮೇಶ್ ಜಾರಕಿಹೊಳಿ ಒಂದು ನಿರ್ಧಾರ ತಗೊಂಡು ಅದರಿಂದ ವಾಪಸ್ ಬರೋಲ್ಲ ಅವ್ರನ್ನ ಸಮಾಧಾನ ಮಾಡೋ ಯೋಗೇಶ್ವರ ಸೈಲೆಂಟಾಗಿ ಚನ್ನಪಟ್ಟಣ ಕೂತ್ಕೊಂಡವ್ರೆ ಸಾಕು ನಾನು ಗೆದ್ದು ತಾನೇ ಮರ್ಯಾದೆ ಇಲ್ಲರಿ ಇವರು ನಮ್ಮನ್ನು ಕಾಲೆಲ್ಲಿ ಬಿಸಾಕ್ತಾರೆ ಅಂತ ಸೊ ಹಾಗಾಗಿ ಬಿ ಜೆ ಪಿಲಿ ಒಂದಷ್ಟು ಜನ ಕ್ವಾಟ್ಲೆ ಗಿರಾಕಿಗಳವ್ರೆ ಅವರವ್ರ ಪಾರ್ಟಿಗೆ ತೊಂದರೆ ಕೊಟ್ಟು ಅವರವ್ರ ಪಾರ್ಟಿಗೆ ವಿಷ ಹಾಕಿ ಸಾಯಿಸೋ ಗಿರಾಕಿಗಳು ಅದು ಬಿ ಜೆ ಪಿಗೆ ಮುಳುವಾಗಬಹುದು ಈ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ರಮೇಶ್ ಜಾರಕಿಹೊಳಿ ಸ್ಟ್ರಾಂಗ ಲಕ್ಷ್ಮಣ್ ಸವದಿ ಸ್ಟ್ರಾಂಗ ರಮೇಶ್ ಜಾರಕಿಹೊಳಿ ಕೆಪಾಸಿಟಿ ಇದೆಯಾ ಇರಣ್ಣ ಕಡಾಡಿ ಕೆಪಾಸಿಟಿ ಇದೆಯಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಫೈನಲಿ ನಮ್ಮದೊಂದು ಕಳೆ ಕಳೆ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಯಾರು ಕಣದಲ್ಲಿ ಇರ್ತಾರ ಪಟ್ಟಿ ಮಾಡ್ಕೊಳ್ಳಿ ಅವ್ರಲ್ಲಿ ಯಾರು ಫಿಟ್ಟು ಅಂತ ನೋಡಿ ಯೋಗ್ಯ ಎಮ್ ಎಲ್ ಎ ಆಗಲಿಕ್ಕೆ ಅವ್ನು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಸ್ ಟಿ ಪಿ ಯೋ ಅಪ್ಪೋ ಇಂಡಿಪೆಂಡೆಂಟು ಅವ್ನು ವೋಟ್ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೋಣ ದುಷ್ಟರನ್ನು ವಿಧಾನಸೌಧದಿಂದ ದೂರ ಇಡೋಣ ಇದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ